ಗೈಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಹೇಳಿದ್ರೆ, ಬೇಸಿಗೆ ಕಾಲದ ಕಲ್ಲಂಗಡಿ ಹಣ್ಣು ಶರಬತ್ತು ಇಲ್ಲ ಜ್ಯೂಸು ಹೇಳ್ಬೋದು. ಸೊ ಬಂದು ನಾವು ಮುಸ್ಲಿಮ್ಸ್ ಅವರು ಮೊಹಬ್ಬತ್ ಕಿ ಶರಬತ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಸೊ ಮಾಡೋದು ಹೆಂಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಅರ್ಧ ಲೀಟರ್ ಬಂದು ಹಾಲು ತೊಗೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಶುಗರ್ ಬಂದು ಆ್ಯಡ್ ಮಾಡಿಲ್ಲ. ದೆನ್ ಕಲ್ಲಂಗಡಿ ಹಣ್ಣು ಬಂದು ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸ್ ಎಲ್ಲ ತಕ್ಕೊಂಡಿದ್ದೀವಿ ನೋಡಿ, ಸೀಡ್ಸ್ ಎಲ್ಲೂ ಇಲ್ಲ. ಸೊ ಎಲ್ಲ ನೀಟಾಗಿ ತಕ್ಕೊಬಿಟ್ಟಿದ್ದೀವಿ. ಆ್ಯಂಡ್ ಬಂದು ರೂಹಬ್ಸ ತೊಗೊಂಡಿದ್ದೀವಿ, ಮತ್ತು ಇದು ಬಂದು ಸೋಕುಡ್ಡು ಸಬ್ಜಾ ಸೀಡ್ಸ್ ಮತ್ತು ಕತಿರಾ ಗೊಂದಿದ್ದು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಬಂದು ಶುಗರ್ ತೊಗೊಂಡಿದ್ದೀನಿ. ಸೊ ಇದು ಸಮ್ಮರ್ ಡ್ರಿಂಕ್ ಮಾಡಿಬಿಟ್ಟು ಒಂದು 6 to 7 ಮೆಂಬರ್ಸ್ಗೆ ಬಂದು ಸರ್ವ್ ಮಾಡ್ಬೋದು. ಸೊ ನಮ್ಮ ಚಿಕ್ಕಮ್ಮನು ಈ ವಿಡಿಯೋಲಿ ಬರ್ತಾರೆ. ಸೊ ಅವ್ರದ್ದೇ ಇದು ಪ್ಲ್ಯಾನಿಂಗ್ ಎಲ್ಲ. ಸೊ ಇದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಮಾಡ್ತಾರೆ, ಬನ್ನಿ ನೋಡೋಣ. ಸೊ ಫಸ್ಟ್ ಬಂದು ಸೋಕಡ್ ಸಬ್ಜಾ ಸೀಡ್ಸಲ್ಲಿ ನಾವು ಒಂದು 3 tablespoons ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ನೀವು ಟ್ರೈ ಮಾಡಿ ನೋಡಿ, ಬಾಡಿಗೆ ತುಂಬ ಕೋಲ್ಡು. ಸಕ್ಕರೆ ಬಂದು ನೀಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬಿಡಿ. ಆ್ಯಕ್ಚುಲಿ ಏನಾದರೂ ನಿಮಗೆ ಇದರಲ್ಲಿ ಇಷ್ಟ ಆಗಿಲ್ಲ ಅಂದರೆ ಹಾಲಲ್ಲೇ ಬಿಸಿ ಮಾಡ್ಕೊಳ್ಳಿ, ಸಕ್ಕರೆ ಆಗ್ಬಿಟ್ಟು. ಎರಡಲ್ಲೂ ಮಿಕ್ಸ್ ಮಾಡ್ಕೋಬೋದಾ? ಮಾಡ್ಕೋಬೋದು, ಎರಡಲ್ಲೂ ಮಾಡ್ಕೋಬೋದು. ಓಕೆ ಓಕೆ. ಸೊ ಈಗ ಬಂದು ನಾವು ನೆಕ್ಸ್ಟ್ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಿದ್ದೀವಿ, ಅದು ಆ ಬೌಲ್ ಸಾಕಾಗಲ್ಲ. ಸೊ ಬಂದು ನೆಕ್ಸ್ಟ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಬಂದು ನಾವು ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಲು, ಅದು ಬಂದು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಲೈಕ್ ನಾನು ಅರ್ಧ ಲೀಟ್ರ್ ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅರ್ಧ ಲೀಟ್ರ್ ಹಾಲು ಬಂದು ಇದರಲ್ಲಿ ಬಾಯ್ಲ್ ಮಾಡಿ ಆ್ಯಡ್ ಮಾಡ್ಕೊಟ್ಟಿದ್ದೀನಿ. ಸೊ ಫೈನಲಿ ಆ್ಯಡ್ ಮಾಡಾಗಿದೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಜೆಂಟ್ ಮಾಡಬೇಡಿ, ಆರಾಮಾಗಿ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಓಕೆ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬಂದು ನಾವು ರೂಹಬ್ಸ ಆ್ಯಡ್ ಮಾಡಬೇಕು. ರೂಹಬ್ಸನು ಸ್ವೀಟ್ ಆಗಿರುತ್ತೆ. ಸೊ ನಿಮಗೆ ಎಷ್ಟು ಕಲರ್ ಬೇಕು ಅನ್ನೋದನ್ನ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಬಂದು ಎಷ್ಟು ಕಲರ್ ಬೇಕು ಅನ್ನೋದಷ್ಟು ಬಂದು ನಾನು ಆ್ಯಡ್ ಮಾಡ್ಕೊತೀನಿ. ಓಕೆನಾ? ನೋಡಿ, ನೀಟಾಗಿ ಆ್ಯಡ್ ಮಾಡ್ಕೊತಾನೆ ಇರಬೇಕು, ಅದು ಕಲರ್ ಚೇಂಜ್ ಆಗ್ತಿರುತ್ತೆ. ಸೊ ಬಂದು ಇದು ನೀವು ಕುಡಿಯೋಕ್ಕೆ 1 ಗಂಟೆನೋ ಇಲ್ಲ 1/2 hour ಇದ್ದಾಗಲೇ ನೀವು ಬಂದು ಇದು ಮೇಕ್ ಮಾಡಿ ಫ್ರಿಡ್ಜಲ್ಲಿ ಇಕ್ಕೋಬೇಕು. ಫ್ರಿಡ್ಜಲ್ಲಿ ಇಕ್ಕೊಂಡು ಬಿಸಿಲಲ್ಲಿ ಕುಡಿದ್ರೆ ಕೋಲ್ಡಾಗಿ ಸೂಪರಾಗಿ ಇರುತ್ತೆ. ಸೊ ನಾನಿನ್ನೂ ಬಂದು ಕಲ್ಲಂಗಡಿ ಹಣ್ಣು ಆ್ಯಡ್ ಮಾಡಿಲ್ಲ, ಜಸ್ಟ್ ಶರಬತ್ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದೇ ಟೇಸ್ಟ್ ಮಾಡಿ ನೋಡಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನೆಕ್ಸ್ಟ್ ಬಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಲ್ಲಂಗಡಿ ಹಣ್ಣು, ಅದು ಬಂದು ಆ್ಯಡ್ ಮಾಡ್ಕೋಬೇಕು. ನೋಡಿ, ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದು ಮರಿಬೇಡಿ. ಆಗಿರುತ್ತೆ ಜ್ಯೂಸು. ಸೊ ಓಕೆ, ಫೈನಲಿ ಬಂದು ನಮ್ಮಮ್ಮ ಶರಬತ್ ರೆಡಿ ಮಾಡಿದ್ದಾರೆ. ಅದ್ರ ಮೇಲೆ ಸ್ವಲ್ಪ ಬಾದಾಮ್ ಬಂದು ಹಾಕ್ಕೋತೀನಿ ನೋಡಿ, ಕಟ್ ಮಾಡಿ. ನೀವು ಫ್ರಿಡ್ಜಲ್ಲಿಕ್ಕಿ ಕುಡಿಬೇಕಿದು. ಸೊ ನಾನು ನಿಮಗೆ ವೀಡಿಯೋಗೋಸ್ಕರ ನಾನು ಹಾಟೇ ತೋರಿಸ್ತಿದ್ದೀನಿ. ಫ್ರಿಡ್ಜಲ್ಲಿಕ್ಕಿ ಟ್ರೈ ಮಾಡಿ ಕುಡಿದು ನೋಡಿ ಬಿಸಿಲಲ್ಲಿ, ಆ್ಯಂಡ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.